ಇವತ್ತು ಕಾಂಗ್ರೆಸ್ ಹೈಕಮಾಂಡ್ನವರು ಅಧ್ಯಕ್ಷರು ಮತ್ತು ರಾಹುಲ್ ಗಾಂಧಿಯವರು ವೇಣುಗೋಪಾಲ್ ಅವರು ಸುರ್ಜೇವಾಲ್ ಅವರು ಎಲ್ಲ ಸೀನಿಯರ್ ಲೀಡರ್ಸ್ ಕಾಂಗ್ರೆಸ್ನ ಸೀನಿಯರ್ ಲೀಡರ್ಸ್ನನ್ನ ಮತ್ತೆ ನನ್ನ ಸಚಿವ ಸಂಪುಟದ ಎಲ್ಲ ಮಂತ್ರಿಗಳನ್ನ ಇವತ್ತು ಮೀಟಿಂಗ್ ಕರೆದಿದ್ದೆ. ಅದರಲ್ಲಿ ನಾನು ಭಾಗವಹಿಸಿದ್ದೆ, ಡಿ ಕೆ ಶಿವಕುಮಾರ್ ಭಾಗವಹಿಸಿದ್ರು, ಎಲ್ಲ ಮಂತ್ರಿಗಳು ಭಾಗವಹಿಸಿದ್ರು ಮತ್ತೆ ಎಲ್ಲ ಸೀನಿಯರ್ ಲೀಡರ್ಸ್ ಯಾರ್ಯಾರು ಕರೆದಿದ್ರು ಅವರೆಲ್ಲರೂ ಕೂಡ ಭಾಗವಹಿಸಿದ್ರು. ಬಹಳ ಮುಖ್ಯವಾಗಿ ಚರ್ಚೆಯಾದದ್ದು ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆ ಬಗ್ಗೆ. ಲೋಕಸಭಾ ಚುನಾವಣೆ ಬಗ್ಗೆ ಚರ್ಚೆ ಆಯಿತು, ಎಲ್ಲರೂ ಅವರವರ ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ಈಗಾಗಲೇ ಸುರ್ಜೇವಾಲ್ ಅವರು ಹೇಳಿದ್ದಾರೆ, ನಾವು ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯವನ್ನ ಮೊದಲನೇ ನಿರ್ಣಯ ಏನಪ್ಪಾ ಅಂತಂದ್ರೆ, ದೇರ್ ಆರ್ 31 ಜಿಲ್ಲೆಗಳಿದ್ದಾವೆ ಕರ್ನಾಟಕದಲ್ಲಿ, 31 ಜಿಲ್ಲೆಗಳು, ಎಲ್ಲ ಜಿಲ್ಲೆಗಳಿಗೂ ಕೂಡ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರಿಗಳಿದ್ದಾರೆ. ಆದರೂ ಕೂಡ ಕೆಲವು ಜಿಲ್ಲೆಗಳಿಗೆ ಮಿನಿಸ್ಟ್ರಿಗಳನ್ನು ವಿಶೇಷವಾಗಿ ನೇಮಕ ಮಾಡ್ತೀವಿ, ಯಾಕಂದರೆ ಲೋಕಸಭಾ ಚುನಾವಣೆ ಜವಾಬ್ದಾರಿ ಅವರಿಗೆ ಕೊಡ್ತೀವಿ. ಮಿನಿಸ್ಟ್ರಿಗಳು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರಿಗಳು ಕೂಡ ಜವಾಬ್ದಾರಿ ತಗೋಬೇಕು, ಕೆಲವು ಮಿನಿಸ್ಟ್ರಿಗಳಿಗೂ ಕೂಡ ಜವಾಬ್ದಾರಿಯನ್ನು ಕೊಡ್ತೀವಿ. ಸೊ ಒಟ್ಟಾರೆಯಾಗಿ ಲೋಕಸಭೆಯಲ್ಲಿ ನಾವು ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಅಂತಕ್ಕಂಥದ್ದು ಉದ್ದೇಶ. ಇವತ್ತು ವಾತಾವರಣ ಕಾಂಗ್ರೆಸ್ ಪರವಾಗಿದೆ. ಕಾರಣ ಯಾಕಪ್ಪ ಅಂತಂದರೆ, ನಾವು ನುಡಿದಂತೆ ನಡೆದಿದ್ದೀವಿ. 5 ಗ್ಯಾರಂಟಿಗಳನ್ನು ಜಾರಿಗೆ ಕೊಡ್ತೇವೆ ಅಂತೇಳಿ, ಚುನಾವಣೆ ಅಧಿಕಾರಕ್ಕೆ ಬಂದರೆ ಕೊಡ್ತೀವಿ ಅಂತೇಳಿ ನಾನು ಡಿ ಕೆ ಶಿವಕುಮಾರ್ ಇಬ್ಬರು ನಮ್ಮ ಅಧ್ಯಕ್ಷರು ಸೈನ್ ಮಾಡಿದ್ದು ಗ್ಯಾರಂಟಿ ಕಾರ್ಡ್ಗೆ. ಗ್ಯಾರಂಟಿ ಕಾರ್ಡಲ್ಲಿ ಸೈನ್ ಮಾಡಿ ಮನೆಗೆಲ್ಲ ಹಂಚಿಸಿದ್ದ ನಾವು. ಅವರು ಬಿಜೆಪಿಯವರು ಇವು ಮಾಡೋಕ್ಕಾಗಲ್ಲ ಅಂತ ಸುಳ್ಳು ಹೇಳ್ತಾ ಇದ್ರು. ಈಗಲೂ ನಿನ್ನೆ ಹೇಳೋರೆ ಏನಪ್ಪ ಅಂತಂದರೆ, ರಾಜ್ಯ ಸರ್ಕಾರದಲ್ಲಿ ಕರ್ನಾಟಕ ಸರ್ಕಾರದಲ್ಲಿ ಅಭಿವೃದ್ಧಿ ಕೆಲಸಗಳು ಮಾಡಲಿಕ್ಕೆ ದುಡ್ಡಿಲ್ಲ ಅಂತ ಹೇಳಿದ್ದಾರೆ. ಇಟ್ ಈಸ್ ಟೋಟಲಿ ಫಾಲ್ಸ್, 100 ಅಸತ್ಯ. ನಾವು 5 ಗ್ಯಾರಂಟಿಗಳಿಗೂ ಕೂಡ ಬಜೆಟ್ನಲ್ಲಿ ದುಡ್ಡನ್ನು ಅಲೋಕೇಟ್ ಮಾಡಿದ್ದೀವಿ. ಈಗಾಗಲೇ 4 ಗ್ಯಾರಂಟಿಗಳು ಜಾರಿ ಆಗ್ತಾ ಇದ್ದಾವೆ. 1 ಜೂನ್ 11 ಶಕ್ತಿ ಯೋಜನೆ, ಉಚಿತವಾಗಿ ಹೆಣ್ಮಕ್ಕಳಿಗೆ ಸರ್ಕಾರಿ ಬಸ್ಗಳಲ್ಲಿ ಉಚಿತ ಪ್ರಯಾಣ ಕಲ್ಪಿಸ್ಕೊಡ್ತಕ್ಕಂಥ ಅದು ಜಾರಿಗೆ ಬಂದಾಗಿದೆ. ಆಮೇಲೆ ನಮಗೆ ಅಕ್ಕಿ ಕೊಡಲಿಲ್ಲ ಇವರು, ಕೇಂದ್ರ ಸರ್ಕಾರದವರು FCI ನವರು ಅಕ್ಕಿ ಕೊಡ್ತೀವಿ ಅಂತ ಒಪ್ಕೊಂಡು ಮೋಸ ಮಾಡಿಬಿಟ್ರು. ಜನದ್ರೋಹದ ಕೆಲಸ ಇದು. ಅಕ್ಕಿ ಕೊಡ್ತೀವಿ ಅಂತ ಕಾಗದ ಬರೋದು, ಅದೇನು ಪುಕ್ಕಟೆ ಕೇಳಿರಲಿಲ್ಲ. ನಾವು 1 ಕೆಜಿಗೆ 34 ಕೊಡ್ತೀವಪ್ಪ ಅಂತ ಹೇಳಿದ್ದೋ ನಾವು, ಆದರೂ ಕೂಡ ಕೊಡಲಿಲ್ಲ. ನಾವು ಅದಕ್ಕೆ ಅಕ್ಕಿ ಸಿಕ್ಕಲಿಲ್ವಲ್ಲ ಅಂತೇಳಿ ಸಿಕ್ಕವರಿಗೆ 5 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ದು. 5 ಕೆಜಿ ಅಕ್ಕಿ ಕೊಡ್ತೀವಿ ಅಂತ, 1 ಕೆಜಿಗೆ 34 ಅಂತೆ. ಅದು FCI ನವರು ನಿಗದಿ ಮಾಡಿರ್ತಕ್ಕಂಥ ರೇಟು. 1 ಕೆಜಿಗೆ 34 ಅಂತೆ, 5 ಕೆಜಿಗೆ 170. ಸೊ ಅದು ಒಬ್ರಿಗೆ 170. ಅವ್ರು ಎಷ್ಟು ಜನ ಇದ್ರು ಕೂಡ 170 ಕೊಡ್ತೀವಿ. ಸೊ ಅದು ಚಾಲು ಆಗಿದೆ. 1 ತಾರೀಕಿನಿಂದ, ಜುಲೈ 1 ಚಾಲು ಆಗಿದೆ. ಈ 2 ತಿಂಗಳು ಕೂಡ ಬಂದಿದೆ, ಇದು ಆಗಸ್ಟ್ 2 ಬಂದಿದೆ. ಅವರು ನೇರವಾಗಿ ಅವ್ರ ಅಕೌಂಟ್ಗೆ ದುಡ್ಡು ಹಾಕ್ಬಿಡ್ತಾ ಇದ್ದಾರೆ. ಮತ್ತೆ ಜುಲೈ 1 ಗೃಹ ಜ್ಯೋತಿ ಕಾರ್ಯಕ್ರಮದ ಕೂಡ ಜಾರಿಗೆ ಬಂದಿದೆ. ಗಂಟೆ ಹೆಚ್ಚಾಗಿ ಕೊಟ್ಟು ವಿದ್ಯುತ್ತನ್ನು ಅವರಿಗೆ ಕೊಡ್ತೀವಿ ಫ್ರೀಯಾಗಿ. ಅವರು 1 ತಿಂಗಳಿಂದ ಬಿಲ್ ಕಟ್ಟಬೇಕಾಗಿಲ್ಲ. ಅವ್ರು ಏನು ಬಳಸಿ ಕನ್ಸ್ಯೂಮ್ ಮಾಡಿರ್ತಾರೆ ಆ ವಿದ್ಯುತ್ಗೆ ಫ್ರೀ ವಿದ್ಯುತ್ತನ್ನು ಕೊಡ್ತಾ ಇದ್ದೀವಿ. ಇದು 3 ಕಾರ್ಯಕ್ರಮ.
ನಾಲ್ಕನೇದು ಗೃಹಲಕ್ಷ್ಮಿ ಕಾರ್ಯಕ್ರಮ ಈಗಾಗಲೇ ರಿಜಿಸ್ಟ್ರೇಷನ್ ಇಸ್ ಗೋಯಿಂಗ್ ಆನ್. ಅದು 18ನೇ ತಾರೀಕು ಬೆಳಗಾಂನಲ್ಲಿ ಲಾಂಚ್ ಮಾಡ್ತಾ ಇದ್ದೀವಿ. ಶ್ರೀಮತಿ ಸೋನಿಯಾ ಗಾಂಧಿ ಅದೇ 18ನೇ ತಾರೀಕು ಅಂತ ಮೇಡಮ್ ಅಲ್ಲ ಲಕ್ಷ್ಮಿ ಯಾವತ್ತು ಅದು ಆಫ್ಟರ್ 15th ಎನಿ ಡೇ ಆಫ್ಟರ್ 15th ಬಿಕಾಸ್ ಇದೇ ಇದೆ ರಿಜಿಸ್ಟ್ರೇಷನ್ ಇಸ್ ಗೋಯಿಂಗ್ ಆನ್. ಈಗಾಗಲೇ ಸುಮಾರು 90 ಲಕ್ಷ ರಿಜಿಸ್ಟರ್ ಆಗಿದೆ. 1,28,00,000 ಕುಟುಂಬಗಳಿರ್ತಕ್ಕಂಥದ್ದು 1,28,00,000 ಕುಟುಂಬಗಳಿರ್ತಕ್ಕಂಥದ್ದು ಈಗಾಗಲೇ 90 ಲಕ್ಷ ಕುಟುಂಬಗಳು ಈಗಾಗಲೇ ರಿಜಿಸ್ಟರ್ ಆಗಿದ್ದಾವೆ. ಸೊ 15ನೇ ತಾರೀಕುವರೆಗೂ 1 ಕೋಟಿ ಮೇಲೆ 1,28,00,000 ಕೂಡ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಮತ್ತೆ ಇದು 1 ರೂಪಾಯಿನೂ ಕೊಡಬೇಕಾಗಿಲ್ಲ, ಬೆನಿಫಿಷಿಯರೀಸು 1 ರೂಪಾಯಿನೂ ಕೊಡಬೇಕಾಗಿಲ್ಲ. ನಾವೇ ಅದನ್ನ ರಿಜಿಸ್ಟರ್ ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡ್ತೀವಿ. ನಮ್ದೇ ಎಲ್ಲ ಖರ್ಚು ಕೂಡ ಸರ್ಕಾರದ್ದೇ ಮಾಡ್ತಾ ಇದ್ದೀವಿ. ಅದರಿಂದ 1 ಪೈಸೆನೂ ಕೊಡೋಗಿಲ್ಲ. ಮತ್ತೆ ಅದು 15ನೇ ತಾರೀಕಿಗೆ ಅಂತಿಲ್ಲ, ಅದು ನಿರಂತರವಾಗಿ ನಡೀತದೆ.